ಹಾಯ್ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ ಅದೇನಪ್ಪ ಅಂದ್ರೆ ಸಂಜೆ ಟೈಮು ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ಬಿಸಿ ಬಿಸಿಯಾಗಿರೋ ಕ್ಯಾಬೇಜ್ ಪಕೋಡ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡತ್ತೇನೆ ಒಂದೇ ರೀತಿ ತಿಂದು ತಿಂದು ಅಂದ್ರೆ ಈಗ ಬಜ್ಜಿ ಆಗಲಿ ಏನಾದರೂ ನಾವು ಸ್ನ್ಯಾಕ್ಸ್ ಒಂದೇ ಥರ ತಿಂದಾಗ ಬೋರ್ ಅನ್ನಿಸ್ತಿರ್ತತಿ ಸೋ ಅಂತ ಟೈಮ್ನಾಗ ಸ್ಪೆಷಲ್ ಆಗಿ ಕ್ಯಾಬೇಜ್ ಪಕೋಡನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡತ್ತೇನೆ ಹೆಂಗೂ ಸಂಜೆ ಈಗ 4 ಗಂಟೆ ಆಗಿತ್ತು ಸೋ ನಾನು ಮಾಡತಿದ್ನಿ ಪಕೋಡ ರೆಸಿಪಿ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋಬಾರದು ಅಂತ ಹೇಳಿ ಕ್ಯಾಬೇಜ್ ಪಕೋಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುತ್ತೇನೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡೆನಿ ಇಷ್ಟು ಕ್ಯಾಬೇಜ್ ಒಳಗೆ ಒಂದು ಅರ್ಧ ಕ್ಯಾಬೇಜ್ ತಗೊಂಡೆ ನಾನು ನಾವು ಕಲಸ್ಕೊಂಡ ಮೇಲೆ ಕ್ಯಾಬೇಜ್ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ ಸೋ ಹಾಗಾಗಿ ಇದರೊಳಗೆ ಅರ್ಧದಷ್ಟು ಕ್ಯಾಬೇಜ್ ಅನ್ನು ಕಟ್ ಮಾಡಿ ಇಟ್ಕೊಂಡೆನಿ ಸಂಜೆ ಹೊತ್ತು ಈಗ ಚಳಿಗಾಲ ಬೇರೆ ಶುರು ಆಗತ್ತತಿ ಏನಾದರೂ ಸ್ಪೆಷಲ್ ಆಗಿ ತಿನ್ನಬೇಕು ಅಂತ ಅನಿಸ್ತದ ಬಿಸಿ ಬಿಸಿದು ಮಳೆ ಬರೋ ಟೈಮ್ದಾಗ ಚಳಿ ಟೈಮ್ದಾಗ ಆರಾಮಾಗಿ ಮಾಡ್ಕೋಬೋದು ಬರ್ರಿ ಈಗ ಒಂದೊಂದು ಡಿಟೇಲ್ ಆಗಿ ಏನೇನು ಇಂಗ್ರೀಡಿಯಂಟ್ಸ್ ತೊಗೊಳತ್ತೇನೆ ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನೋಡ್ರಿ ಈಗ ಅರ್ಧದಷ್ಟು ಕ್ಯಾಬೇಜ್ ತೊಗೊಂಡು ಆಗೈತಿ ಈಗ ಅರ್ಧ ಕ್ಯಾಬೇಜ್ಗೆ ಒಂದು ಮೀಡಿಯಂ ಸೈಜ್ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳಕತ್ತೇನೆ ಸಾಕು ಇಷ್ಟ ಯಾಕಂದ್ರೆ ನಾವು ಕ್ಯಾಬೇಜ್ ಪಕೋಡ ಮಾಡತ್ತೇವೆ ಅಂದಮೇಲೆ ಕ್ಯಾಬೇಜ್ ಜಾಸ್ತಿ ಇರಬೇಕು ಈರುಳ್ಳಿ ಜಾಸ್ತಿ ಹಾಕಿಬಿಟ್ರೆ ಈರುಳ್ಳಿ ಪಕೋಡ ಆಗಿಬಿಡ್ತೈತಿ ಸೊ ಕ್ಯಾಬೇಜ್ ಜಾಸ್ತಿ ಇರಬೇಕು ಅದಾದಮೇಲೆ ನಾನು ಅಚ್ಚಕಾರದ ಪುಡಿ ತೊಗೊಳತ್ತೇನೆ ಖಾರ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಮ್ಮನೇಲಿ ಹೆಚ್ಚಾಗಿ ಖಾರ ಕಮ್ಮಿ ತಿನ್ನೋದ್ರಿಂದ ಒಂದು ಅಥವಾ ಒಂದೂವರೆ ಚಮಚದಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದರೆ ಇನ್ನೂ ಒಂದು ಚಮಚ ಎಕ್ಸ್ಟ್ರಾ ಹಾಕೋಬೋದು ಖಾರ ಜಾಸ್ತಿ ಬೇಕು ಅಂತ ಅಂದ್ಕೊಂಡ್ರೆ ಅದಾದಮೇಲೆ ಒಂಚೂರು ಕಲರ್ಗೋಸ್ಕರ ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಒಂದು ಮುಕ್ಕಾಲು ಚಮಚದಷ್ಟು ಜೀರಿಗೆ ಹಂಗೆ ಮತ್ತೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳತ್ತೇನೆ ಅದಾದಮೇಲೆ ಅಜ್ವಾಯಿನ್ ಅಥವಾ ಓಂ ಕಾಳು ಅದನ್ನು ಸೇರಿಸ್ಕೊಳತ್ತೇನೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಕೈನ ತಿಕ್ಕಿ ಹಾಕ್ಕೋಬೇಕು ಫ್ಲೇವರ್ ಚಲೋ ಬಿಡ್ತತಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ 2 ಚಮಚದಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರ್ತದೆ ಹಂಗಾಗಿ ಅದಾದಮೇಲೆ ನೋಡ್ರಿ ಒಂದು 6 ಚಮಚದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳತ್ತೇನೆ ಕ್ಯಾಬೇಜ್ ಒಳಗೆ ನೀರಿನ ಅಂಶ ಇರೋದ್ರಿಂದ ನೀವು ನೀರನ್ನ ಆದಷ್ಟು ಕಮ್ಮಿ ಸೇರಿಸ್ಕೊರಿ ಯಾಕಂದ್ರೆ ನೀರಾಗಿಬಿಟ್ರೆ ಪಕೋಡ ಭಾಳ ಮೆತ್ತಗಾಗಿಬಿಡ್ತಾವೆ ಹಂಗಾಗಿ ಒಂದು 6 ಚಮಚದಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡೇನಿ ಕಮ್ಮಿ ಅನಿಸಿದ್ರೆ ಇನ್ನೊಂದು 2 ಚಮಚ ಸೇರಿಸ್ಕೋಬೋದು ಅದಾದಮೇಲೆ ಒಂದು ಎಸಳಷ್ಟು ಕರಿಬೇವನ್ನ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ ಕರಿಬೇವು ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಬಿಡ್ತತಿ ಟೇಸ್ಟ್ ಚಲೋ ಬರ್ತತಿ ಬಾಯಾಗ ನಾವು ತಿನ್ಬೇಕಾದ್ರೆ ಕ್ಯಾಬೇಜು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೆ ನನ್ನ ಟೇಸ್ಟು ಸ್ವಲ್ಪ ಜಾಸ್ತಿನ ಹಾಕ್ಕೋರಿ ನೆಕ್ಸ್ಟು ಒಂದು ಚಿಟಿಕೆ ಅಷ್ಟು ನಾನು ಸೋಡಾ ಸೇರಿಸ್ಕೊಳತ್ತೇನೆ ಸೋಡಾ ಜಾಸ್ತಿ ಆಗಿಬಿಟ್ರೆ ಎಣ್ಣೆ ಜಾಸ್ತಿ ಕುಡಿತಾವೆ ಹಾಗಾಗಿ ನೋಡಿಕೊಂಡು ಸೋಡಾ ಹಾಕ್ಕೋಬೇಕು ಜಸ್ಟ್ ಕ್ರಿಸ್ಪಿನೆಸ್ ಬರಲಿ ಅಂತ ಹಾಕ್ಕೊಳತ್ತೇನೆ ನೀವು ಜಾಸ್ತಿ ಹಾಕಿದ್ರೆ ಜಾಸ್ತಿ ಕ್ರಿಸ್ಪಿ ಬರ್ತಾವೆ ಅಂತ ಏನಾದರೂ ಒಂದು ಚಿಟಿಕೆ ಜಾಸ್ತಿ ಹಾಕಿಬಿಟ್ರೆ ಎಣ್ಣೆ ಕುಡಿಯೋಕ್ಕೆ ಶುರು ಆಗ್ತಾವೆ ಚಲೋ ಬರೋದಿಲ್ಲ ಪಕೋಡ ಅದಾದಮೇಲೆ ಒಂದು 1/4 ಚಮಚದಷ್ಟು ನಾನು ಸೋಂಪು ಹಾಕತ್ತೇನೆ ಅಂದರೆ ಬಡೆ ಸೋಪು ಒಳ್ಳೆ ಟೇಸ್ಟ್ ಬರ್ತತಿ ಹಾಗಾಗಿ ನೀವು ಅಚ್ಚಕಾರದ ಜೊತೆ ಬೇಕಾದರೆ ಒಂದೆರಡು ಹಸಿಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ಒಳ್ಳೆ ಟೇಸ್ಟ್ ಬರ್ತತಿ ಅದಾದಮೇಲೆ ನೋಡ್ರಿ ನೆಕ್ಸ್ಟ್ ನಾನು ಎಣ್ಣೆಕಾಯಿ ಇಟ್ಕೊಂಡಿದ್ದೆ ಫುಲ್ ಬಜ್ಜಿ ಮಾಡೋಕ್ಕಂತೇಳಿ ಈಗ ಅಂದರೆ ಕ್ಯಾಬೇಜ್ ಪಕೋಡ ಮಾಡೋಕ್ಕೆ ಎಣ್ಣೆಕಾಯಿ ಇಟ್ಕೊಂಡಿದ್ನಲ್ಲ ಇದ್ರೊಳಗಿಂದ 1 ಚಮಚ ಎಣ್ಣೆನ ನಾನು ಇಲ್ಲಿ ಸೇರಿಸ್ಕೊಳತ್ತೇನೆ ಈ ಥರ ಮಾಡೋದ್ರಿಂದ ಕ್ಯಾಬೇಜು ಗರಿಗರಿಯಾಗಿ ಬರ್ತಾವೆ ಕ್ರಿಸ್ಪಿನೆಸ್ ಆಗಿ ಬರ್ತಾವೆ ಸೊ ಹಾಗಾಗಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ಫುಲ್ ಕರ್ದತಿ ಪಕೋಡ ಮಾಡೋಕ್ಕಂಥೇಳಿ ಎಣ್ಣೆ ಕಾಯಿ ಸಿಕ್ಬಿಟ್ಟೇನೆ ಆಲ್ರೆಡಿ ಈಗ ನೋಡ್ರಿ ನೀವು ಬೇಕಾದರೆ ಒಂದು 10 ನಿಮಿಷ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬಿಟ್ರೆ ನೀರಿನ ಅಂಶ ಬಿಡ್ತತಿ ಇನ್ನೂ ಚಲೋ ಆಗ್ತಾವೆ ಟೈಮ್ ಇಲ್ಲ ಅಂದರೆ ಜಸ್ಟ್ ಕಲಸ್ಕೊಂಡು ನೀರು ಹಾಕ್ಕೊಂಡು ನೀವು ಮಾಡ್ಕೋಬೋದು ಆದಷ್ಟು ನೀರನ್ನು ನೋಡ್ಕೊಂಡು ಹಾಕೋರಿ ಈಗ ನಾನು 6 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ ಭಾಳ ನೀರು ಅನ್ಸೋಕ್ಕೆ ಶುರು ಮಾಡಿದರೆ ಸ್ವಲ್ಪ ಇನ್ನೊಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಡ್ತೇನೆ
ಈಗ ನೋಡ್ರಿಗ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ತೊಗೊಂಡೇನಿ. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಸೇರಿಸ್ಕೋಬೇಕು. ಒಂದು 3 ಚಮಚದಷ್ಟು ನೀರು ಹಾಕ್ಕೊಂಡೇನೆ ನಾನು, ಯಾಕಂದ್ರೆ ನಾವು ಕಲಸ್ಕೊಂಡು ಕಲಸ್ಕೊಂಡು ಹೋಗ್ತಾವಲ್ಲ ಅದು ತನ್ನಿಂತಾನೇ ನೀರು ಬಿಟ್ಕೊಳಕ್ಕೆ ಶುರು ಆಗ್ತದೆ. ಕ್ಯಾಬೇಜು ನಾವು ಈರುಳ್ಳಿ ಪಕೋಡ ಎಲ್ಲ ಮಾಡ್ತೇವಲ್ಲ ಆ ಥರ ನೀರು ಹಾಕೋಕ್ಕೆ ಶುರು ಮಾಡಿದ್ರೆ ಅದು ಪಕೋಡ ಭಾಳ ಸಾಫ್ಟ್ ಆಗಿಬಿಡ್ತಾವೆ. ನಮ್ಮ ಮನೆಯೊಳಗೆ ನನಗಂತೂ ಭಾಳ ಇಷ್ಟ ಇದು ಮೇನ್ ಕ್ಯಾಬೇಜ್ ಪಲ್ಯ ಆಗಲಿ ಈ ಕ್ಯಾಬೇಜ್ ಪಕೋಡ ಆಗಲಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ನೋಡ್ರಿ ಈ ಥರ ಈಗ ನಾವು ಹಿಂಗೆ ಮುಟ್ಟಿಗೆ ಮಾಡಿದ್ರೆ ಈ ಥರ ಶೇಪ್ ಬರಬೇಕು, ಅಂದ್ರೆ ಪಕೋಡ ಅದಕ್ಕೆ ಬಂದಂಗೆ. ಇಲ್ಲಾಂದ್ರೆ ಅದು ಉದುರುದ್ರಾಗಿ ಬಂದುಬಿಟ್ರೆ ಪಕೋಡ ಶೇಪ್ ಸರಿಯಾಗಿ ಬರೋದಿಲ್ಲ. ಸೊ ಇಷ್ಟು ಕಲಸ್ಕೊಂಡ್ರೆ ಸಾಕು. ಭಾಳ ಕಡಲೆ ಹಿಟ್ಟು ಹಾಕ್ಕೊಂಡ್ರೂ ಚಲೋ ಆಗೋದಿಲ್ಲ, ಬರೀ ಹಿಟ್ಟು ಹಿಟ್ಟು ಅನ್ನಿಸ್ತಾವ ನಾವು ತಿನ್ಬೇಕಾದ್ರೆ, ಅಂದ್ರೆ ಕ್ಯಾಬೇಜ್ ಟೇಸ್ಟ್ ಗೊತ್ತಾಗೋದಿಲ್ಲ, ಬರೀ ಕಡಲೆ ಹಿಟ್ಟು ಟೇಸ್ಟ್ ಅನ್ನಿಸ್ತತಿ. ಪಟ ಪಟ ಅಂತ ಮಾಡ್ಕೋಬೇಕು. ಮತ್ತು ನಾವು ಕಲಸಿಟ್ಟು ಒಂದು 10 ನಿಮಿಷ ಏನಾದರೂ ಬಿಟ್ಬಿಟ್ರೆ ಇದು ಏನು ನಾವು ಪಕೋಡಾಗ ಹದ ಬಂದೈತಲ್ಲ ಅದು ಹೋಗ್ಬಿಡ್ತತಿ, ಮತ್ತು ನೀರು ನೀರು ಆಗ್ತತಿ. ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕಾಗತಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೇನಿ, ಆಲ್ರೆಡಿ ನಾನು ಎಣ್ಣೆ ಕಾಯಿಸಿದ್ನಿ. ಈಗ ಲೈಟಾಗಿ ಇನ್ನೊಂದು ಚೂರು ಕಾಯಿಸ್ಕೊಳ್ತೇನೆ. ಪೂರ್ತಿ ಕಾಯ್ದಿರಬೇಕು, ನಾವು ಏನು ಪಕೋಡ ಮಾಡ್ತಿರ್ತೀವಲ್ಲ ಆ ಟೈಮ್ದಾಗ ಮಾತ್ರ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಪಕೋಡ ಮಾಡ್ಕೋಬೇಕು. ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಏನಾಗ್ತದೆ ಅಂದ್ರೆ ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಆಗ್ತವೆ, ಒಳಗಡೆ ಹಸಿ ಹಸಿ ಉಳಿದ್ಬಿಡ್ತಾವೆ. ಸೊ ಹಾಗಾಗಿ ಪೂರ್ತಿ ಎಣ್ಣೆ ಕಾಯಿಸ್ಕೊಂಡು ಅದಾದಮೇಲೆ ನಾನು ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೊತೇನೆ. ನೋಡ್ರಿ ಇಷ್ಟಾಗೈತಿ, ಈಗ ಅರ್ಧ ಕ್ಯಾಬೇಜ್ ಒಳಗೆ ಇಷ್ಟು ಹಿಟ್ಟಾಗೈತಿ. ಒಂದು 5 ರಿಂದ 6 ಜನ ಅಂತೂ ಒಂದು 4 4 ಪಕೋಡ ತಿನ್ಬೋದು. ಈಗ ಚಳಿಗಾಲ ಬೇರೆ ಶುರು ಆಗತ್ತತಿ, ಸಂಜೆ ಹೊತ್ತು ಮಕ್ಕಳು ಸ್ಕೂಲಿಂದ ಬರ್ತಾರೋ, ಏನಾದರೂ ಮಾಡ್ಕೊಡಂದಾಗ ಪಟ್ಟ ಅಂಥೇಳಿ ಮಾಡ್ಕೊಡ್ಬೋದು. ಇಷ್ಟಿಷ್ಟೇ ಬಿಡತ್ತೆ ನಾನು, ಜಾಸ್ತಿ ಆದರೆ ದೊಡ್ಡ ದೊಡ್ಡ ಸೈಜ್ ಒಳಗೆ ಬಿಟ್ಟರೆ ಏನಾಗ್ತದೆ ಅಂದರೆ ಒಳಗಡೆ ಚೆಂದಾಗೆ ಬೇಯೋದಿಲ್ಲ. ಇದೇ ಥರ ಇರಬೇಕು. ನೀವು ಕಡಲೆ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಬರೀ ಕಡಲೆ ಹಿಟ್ಟ ಕಾಣಿಸೋಕೆ ಶುರು ಆಗ್ತತಿ. ಗರಿ ಗರಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಕಮ್ಮಿ ಹಾಕ್ರಿ. ಮತ್ತು ಎಣ್ಣೆನೂ ಏನು ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ಪಕೋಡ. ಸ್ವಲ್ಪ ಡೀಪಾಗಿ ಫ್ರೈ ಮಾಡಬೇಕು, ಬೇಗ ತೆಗೆದ್ಬಿಟ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸ್ವಲ್ಪ ಡೀಪಾಗಿ ನಾವು ಆನಿಯನ್ ಪಕೋಡ ಮಾಡೋದಕ್ಕಿಂತ ಸ್ವಲ್ಪ ಡೀಪಾಗಿನೇ ಫ್ರೈ ಮಾಡ್ಕೋಬೇಕು. ನೀವು ಆನಿಯನ್ ಸೇರಿಸಲಿಲ್ಲ ಅಂದ್ರೂ ನಡೀತತಿ, ಸೀದಾ ಬರೀ ಕ್ಯಾಬೇಜ್ ಸೇರಿಸಿ ಮಾಡಿದ್ರೂ ನಡೀತತಿ. ಬೇಕು ಅಂದರೆ ಆನಿಯನ್ ಸೇರಿಸ್ಕೋಬೋದು, ಆಪ್ಷನಲ್ಲು ಆನಿಯನ್ನು. ಆಮೇಲೆ ಇನ್ನೂ ಟೇಸ್ಟ್ ಆಗಬೇಕು, ಇನ್ನೂ ನಿಮ್ಗೆ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ 1-2 ಚಮಚದಷ್ಟು ಶೇಂಗಾ ಹುರಿದು ತರಿ ತರಿಯಾಗಿ ಮಿಕ್ಸಿ ಒಳಗೆ ಪೌಡರ್ ಮಾಡಿ ಹಿಟ್ಟೊಳಗೆ ಸೇರಿಸ್ಕೊಂಡ್ರು ಟೇಸ್ಟ್ ಚಲೋ ಬರ್ತಾವೆ, ಮತ್ತು ಕ್ರಿಸ್ಪಿಯಾಗಿನೂ ಬರ್ತಾವೆ. ಇಷ್ಟು ಫ್ರೈ ಆದರೆ ಸಾಕು, ಇಷ್ಟು ಕಲರ್ ಚೇಂಜ್ ಆದ್ರೆ, ಇದಕ್ಕಿಂತ ಹೆಚ್ಚು ಕಲರ್ ಚೇಂಜ್ ಆದರೆ ಏನಾಗ್ತೈತೆ ಅಂದರೆ ಹೊತ್ತೋದಂಗೆ ಅನಿಸ್ತತಿ, ಒಂಥರ ಕಪ್ಪು ಕಪ್ಪು ಆಗ್ತಾವೆ. ಸೊ ನೋಡಿರಿ ನಿಮಗೆ ಕನ್ಸತ್ತಿರ್ಬೋದು ಎಷ್ಟು ಚೆಂದ ಬಂದವು ಕ್ಯಾಬೇಜ್ ಪಕೋಡ. ನಾನು ಯಾವಾಗಲಾದರೂ ಮಾಡ್ತಿರ್ತೇನೆ ಸಾಯಂಕಾಲ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ದಾಗ, ಹೆಚ್ಚಾಗಿ ಇಲ್ಲ ಮಾಡೋದು ನಾನು. ನೋಡಿರಿ ನೆಕ್ಸ್ಟ್ ನಾನು ಅದೇ ಥರ ಮಾಡ್ಕೊಳತ್ತೇನೆ. ಈಗ ನೋಡಿರಿ ಒಂದು ಸಾರಿ ಮಾಡುವಷ್ಟೊತ್ತಿಗೆ ನೀರಿನ ಅಂಶ ಬಿಟ್ಟತ್ತೀಗ ಆಲ್ರೆಡಿ ಕ್ಯಾಬೇಜು. ಆಗಲೇ ನಾನು ಏನು ಮಾಡ್ಕೊಳತ್ತಿದ್ದಲ್ಲ ಅವಾಗಿನಕ್ಕಿಂತ ಸ್ವಲ್ಪ ಮೆತ್ತಗ ಮೆತ್ತಗ ಅನ್ಸತ್ತೀನಿ ಹಿಟ್ಟು ಕ್ಯಾಬೇಜ್ ಹಿಟ್ಟು. ತೆಗ್ದ ಬಿಡೋನೀಗ ಯಾಕಂದ್ರೆ ಇನ್ನೂ ಹೊತ್ತು ಬಿಡ್ತಾವೆ. ನೋಡ್ರಿ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ಸೊ ಫೈನಲ್ ಆಗಿ ಅರ್ಧ ಕ್ಯಾಬೇಜ್ ಒಳಗೆ ಇಷ್ಟು ಪಕೋಡ ಆಗಿದೆ ನೋಡ್ರಿ. ಬಿಸಿ ಬಿಸಿ ಬಾಯ್ ನೀರು ಬರ್ತಾವು ತಿನ್ಬೇಕಂತ. ಸೊ ಟಿಶ್ಯೂ ಪೇಪರ್ ಹಾಕಿರೋದ್ರಿಂದ ಎಣ್ಣೆ ಎಲ್ಲ ಹಿಡ್ಕೊಂಡ್ಬಿಡ್ತತಿ, ಇಲ್ಲಾಂದ್ರೆ ನೀವು ಪ್ಲೇಟ್ ಒಳಗೆ ಹಾಕ್ಬಿಟ್ರೆ ಎಲ್ಲ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿಬಿಡತ್ತಿ. ಸೊ ಈಗ ಟೇಸ್ಟ್ ಮಾಡೋ ಸಮಯ. ನೀವು ಇದ್ರ ಜೊತೆ ಸಾಸ್ ಹಚ್ಕೊಂಡು ತಿನ್ಬೋದು, ಹಂಗೂ ತಿನ್ಬೋದು. ನಾನು ಸಾಸ್ ಹಚ್ಕೊಂಡು ತಿಂತೇನೆ. ಈಗ ನಾನು ಟೇಸ್ಟ್ ನೋಡಿ ಹೇಳ್ತೀನಿ ಯಾವ ರೀತಿ ಬಂದಿತ್ತಂತ. ನೋಡಿ ಸೌಂಡ್ ಏನೋ ಗೊತ್ತಾಗತ್ತಿರ್ಬೋದು ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದ ಅಂತ. 4 ರಿಂದ 5 ತೊಗೊಂಡೇನೆ, ನೋಡೋಣ ಯಾವ ರೀತಿ ಇದಾವ ಅಂತ.
ಚಲೋ ಬಂದಿದೆಯಾ? ಮೇನ್ ಏನಂದ್ರೆ ಖಾರ ತಿನ್ನೋರಿ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ನಮ್ಗೆ ಖಾರ ಕಮ್ಮಿ ನಾವು ತಿನ್ನೋದ್ರಿಂದ ಕರೆಕ್ಟಾಗಿ ಖಾರ ಹಾಕ್ತೀನಿ. ತಿಂತಾನೆ ಇರ್ಬೇಕಂತ ಹತ್ತಿ ಅಷ್ಟು ಚಲೋ ಬಂದಾವು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಕ್ಯಾಬೇಜ್ ಪಕೋಡ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ತುಂಬ ಜನ ನಮಗೆ ಆ ರೆಸಿಪಿ ತೋರಿಸ್ರಿ, ತಾಲಿಪಟ್ಟಿ ತೋರಿಸ್ರಿ ಅಂತ ಲಾಸ್ಟ್ ಬ್ಲಾಗ್ಗಳು ತೋರಿಸಿ ಹೇಳಿದರು. ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ನಲ್ಲ ಅವತ್ತು, ಸೊ ಹಾಗಾಗಿ ವೀಕ್ಲಿ ನಾನು 2 ಅಥವಾ 3 ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೇನಿ. ಇವತ್ತಿನ ನನ್ನ ರೆಸಿಪಿ ಯಾವ ರೀತಿ ಅನ್ನಿಸ್ತು ಅಂತೇಳಿ ಮನೇಲಿ ಕಮೆಂಟ್ಸ್ ಬಾಕ್ಸಾಗಿ ತಿಳಿಸ್ರಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ಕೊರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.